ನಮಸ್ತೆ ಸ್ನೇಹಿತರೆ, ಕೃಷ್ಣ ಸಂದೇಶ. ಗಳಿಸಿದ ಧನ ಚಿರವಲ್ಲ, ಪಡೆದ ಅಧಿಕಾರ ಸ್ಥಿರವಲ್ಲ, ಏರಿದ ಅಂತಸ್ತು ಶಾಶ್ವತವಲ್ಲ. ಸಂತಸ ಸಂಭ್ರಮಗಳು ಸಕಲವು ನಶ್ವರ ಮಾಡಿದ ಸತ್ಕಾರ್ಯ, ಮೆರೆದ ಔದಾರ್ಯ, ಆನಂದಿಸಿ ಅನುಭವಿಸಿದ ನೆನಪುಗಳ ಮಾಧುರ್ಯ ಎಂದಿಗೂ ಅಜರಾಮರ. ಬದುಕು ನಮ್ಮದಾದರೂ ಅಂತಿಮ ತೀರ್ಪು ಆ ಭಗವಂತನದೇ. ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ. ವಾದ ಮಾಡಿ ದೂರ ಹೋದವರನ್ನು ನಂಬಬಹುದು, ಹತ್ತಿರ ಇದ್ದು ಅಪವಾದ ಮಾಡುವವರನ್ನು ಯಾವತ್ತೂ ನಂಬಬಾರದು. ಮನಸ್ಸು ಚಂಚಲ, ಅದನ್ನು ನಿಯಂತ್ರಿಸಲು ಕಷ್ಟ, ಆದರೆ ಅಭ್ಯಾಸದಿಂದ ಅದನ್ನು ಕೂಡ ಪಳಗಿಸಬಹುದು. ಸ್ವರ್ಗ ಅಂದರೆ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಮತ್ತು ಉಲ್ಲಾಸ, ಉತ್ಸಾಹ. ಇಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ, ತೃಪ್ತಿ ಇಲ್ಲ. ಇವತ್ತಿನ ಇಂದಿನ ಎಲ್ಲ ಮಾನವರಲ್ಲಿ, ಮನುಷ್ಯರಲ್ಲಿ, ಜನರಲ್ಲಿ, ವ್ಯಕ್ತಿಗಳಲ್ಲಿ ಮತ್ತು ಮಂದಿಗಳಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿಯೇ ಇಲ್ಲ. ಧನ್ಯವಾದಗಳು ಸ್ನೇಹಿತರೆ.